ಹೇ ತಿರು ಹಾಯ್ ಮಗು ಹಾಯ್ ಮಗು ನನ್ನ ಹೆಸರು ತಿರು ಅಂತ ತಿರು ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ನೆಕ್ಸ್ಟ್ ನಲ್ಲಿ ಮಾತ್ರ 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮಾಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ನೆಕ್ಸ್ಟ್ ಆಪ್. ಹೇಳು ಜ್ಯೋತಿ, ಏನ್ ಅನ್ಕೊಂಡಿದ್ಯಾ ನೀನು? ಅವನ್ ಏಜೆಂಟ್ ತರ ನನ್ನ ಎದುರಿಸಕ್ ಬರ್ತಾ ಇದ್ಯಾ? ತುಳ್ಸಿ ತುಳ್ಸಿ, ನಾನೆಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ತುಳ್ಸಿ ನನ್ನ ಮಾತು ಕೇಳೋ ಪರಿಸ್ಥಿತಿಲೇ ಇಲ್ವಲ್ಲ. ನಾನು ನನ್ನ ರಾಮನ ಹೇಗೆ ಉಳಿಸ್ಕೊಳ್ಳಿ? ವರ್ಪೂಜೆಗೆ ತಡ ಆಗ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ. ಪುರೋಹಿತ್ರೆ 5 ನಿಮಿಷ ಬರ್ತಾರೆ. ಹೇಳಪ್ಪ. ಜ್ಯೋತಿ ಏನ್ ಮಾಡ್ತಿದ್ಯಮ್ಮ? ಮುಹೂರ್ತಕ್ಕೆ ಟೈಮ್ ಆಯ್ತು, ತುಳಸಿನ ಬೇಗ ಕರ್ಕೊಂಡ್ ಬನ್ನಿ. ಸರಿಯಪ್ಪ, ಕರ್ಕೊಂಡ್ ಬರ್ತೀನಿ. ಬರ್ತಾರೆ. ಆಯ್ತು. ಹಲೋ ಜ್ಯೋತಿ. ಅಭಿ, ಅವಳು ಮಾತಾಡ್ತಿಲ್ಲ. ನಿಮಗೆ ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡಿ ನನ್ನೇ ಆಚೆ ನೋಕಿದ್ದಾಳೆ. ನೋಡಿ, ಈಗ ಅವಳು ಫೋನ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಸ್ಪೀಕರ್ ಆನ್ ಮಾಡಿ ಅವಳ ಹತ್ರ ಮಾತಾಡಿಸ್ತೀನಿ. ನೀವು ಹಾಗೆ ಮಾತಾಡಿ. ಸರಿ ಸರಿ, ನಾನು ಹಾಗೆ ಮಾತಾಡ್ತೀನಿ. ಎಲ್ಲರೂ ವರಪೂಜೆ ಕಾಯ್ತಿದ್ದಾರೆ. ಬಾ ತುಳ್ಸಿ, 1 ನಿಮಿಷ. ನಾನ್ ಮತ್ತೆ ಮತ್ತೆ ಹೀಗೆ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಬೇಡ. ಇಷ್ಟು ಹೇಳಿದ್ಮೇಲೂ ಪದೇ ಪದೇ ಹೇಳ್ತಿದ್ರೆ ತಪ್ಪು ತಿಳ್ಕೊಳ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಕೋಪ ಮಾಡ್ಕೋಬೇಡ ತುಳ್ಸಿ, ನಾನ್ ಹೇಳೋದನ್ನ 1 ನಿಮಿಷ ತಾಳ್ಮೆಯಿಂದ ಕೇಳು. ಈಗ ನೀನ್ ಈ ರೂಮಲ್ಲಿರೋಷ್ಟು ಟೈಮ್ ಮಾತ್ರ ನಿನ್ ಜೀವನ ನಿನ್ ಕೈಯಲ್ಲಿರುತ್ತೆ. ಈ ರೂಮಿಂದ ಹೊರಗಡೆ ಹೋದೆ ಅಂತ ಇಟ್ಕೋ. ಆಮೇಲೆ ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನೀನ್ ಆಸೆ ಪಟ್ಟ ಜೀವನ ನಿನಗ್ ಸಿಗಲ್ಲ. ನಾನ್ ಆಸೆ ಪಟ್ಟ ಜೀವನ ಯಾವುದು ಅಂತ ನಿನಗ್ ಗೊತ್ತಾ? ಈ ರೂಮಿಂದ ಹೊರಗಡೆ ನನಗೋಸ್ಕರ
ನನ್ನ ಅಣ್ಣ, ನನ್ನ ಅಜ್ಜಿ, ನನ್ನ ಸೋದ್ರ ಮಾವ, ಈ ಊರಿನ ನನ್ನೆಲ್ಲ ಆತ್ಮೀಯ ಬಂಧುಗಳು ಸೇರಿ ನನ್ನ ಪ್ರೀತಿಯಿಂದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರಲ್ಲ, ಅದು ಆ ಜೀವನ ನಾನು ಆಸೆ ಪಟ್ಟಿದ್ದು. ತುಳ್ಸಿ, ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಒಳ್ಳೆದನ್ನ ಅರ್ಥ ಮಾಡಿಸೋದು ತುಂಬಾ ಸುಲಭ, ಕೆಟ್ಟದನ್ನ ಅರ್ಥ ಮಾಡಿಸೋದು ಆಗೋದೇ ಇಲ್ಲ. ಅದಕ್ಕೆ ಪ್ರಯತ್ನ ಕೂಡ ಪಡಲೇಬೇಡ. ಅಲ್ಲ ಜ್ಯೋತಿ, ನಿನಗೇನು ಸಮಸ್ಯೆ? ನನ್ಗೇನೋ ಸಮಸ್ಯೆ ಇಲ್ಲ, ನೀನು ಅಭಿ ಒಂದಾಗಬೇಕು ಅಷ್ಟೇ. ಅದು ಎಷ್ಟು ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ. ನೋಡು, ದಾರಿ ಬಿಡು, ನಾನು ಹೋಗ್ಬೇಕು. ತುಳ್ಸಿ, ನೀನ್ ಹೋಗ್ತಿರೋ ದಾರಿ ಸಂತೋಷದ ದಾರಿ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ. ನಾನೇ ಸರ್ವಸ್ವ, ನನ್ನ ಸಂತೋಷನೇ ಎಲ್ಲ ಅಂತ ನಂಬಿರೋ ನಮ್ಮಣ್ಣ ನನಗೆ ಸಂತೋಷದ ದಾರಿನೇ ತೋರಿಸೋದು. ಇದನ್ನ ನೀನ್ ಅರ್ಥ ಮಾಡ್ಕೋ. ಇನ್ನು ಹುಡುಗ ಹುಡುಗಿ ಬರ್ಲೇ ಇಲ್ಲ, ತಡ ಆಗ್ತದೆ, ಕರ್ಕೊಂಬನ್ನಿ ಬೇಗ. ನಾನು ಹೋಗಿ ಕರ್ಕೊಂಡು ಬರ್ತೇನೆ. ಯಾಕೆ ಅಣ್ಣ ಅಣ್ಣ ಅಂತ ನಿನ್ ಭವಿಷ್ಯನೇ ಹಾಳು ಮಾಡ್ಕೋತಿದ್ಯಾ? ಅಲ್ಲ, ನಾನೊಂದ್ ಮಾತ್ ಕೇಳ್ತೀನಿ, ಏನ್ ಈ ಪ್ರಪಂಚದಲ್ಲಿ ನಿನ್ ಒಬ್ಳಿಗೆ ನಾ ಅಣ್ಣ ಇರೋದು? ಬೇರೆ ಯಾರಿಗೂ ಅಣ್ಣ ಇಲ್ವಾ? ನೋಡು, ಈ ಪ್ರಪಂಚದಲ್ಲಿರೋರ್ಗೆಲ್ರಿಗೂ ಅಣ್ಣ ಇರಬಹುದು, ಅಣ್ಣನ್ಗೆ ತಂಗಿನೂ ಇರಬಹುದು, ಆದ್ರೆ ನನಗಿರುವಂತ ಅಣ್ಣ ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ನಿಮ್ ಅಣ್ಣನ್ ತರ ಬೇರೆ ಯಾರಿಗೂ ಅಣ್ಣ ಇಲ್ಲ, ಬೇರೆ ಯಾರಿಗೂ ಸಿಗೋದು ಇಲ್ಲ. ಆದ್ರೆ ಅಭಿ ತರ ಲೈಫ್ ಪಾರ್ಟ್ನರ್ ಸಿಗ್ತಾರ ನೀನೇ ಹೇಳು. ನೋಡೋದಕ್ಕೂ ಅಂದವಾಗಿದ್ದಾರೆ, ಸರ್ಕಾರಿ ಕೆಲಸ ಬೇರೆ ಇದೆ, ಇದಕ್ಕಿನ್ನ ಇನ್ನೇನೇ ಬೇಕು? ನೋಡು ತುಳ್ಸಿ, ಇಂದ್ರಣ್ಣ ನಮ್ಮ ಅಣ್ಣನೇ ಆಗಿರ್ಬೋದು, ಆದ್ರೆ ಅವ್ನ ನಿನ್ ಗಂಡ ಆಗೋದಕ್ಕೆ ಯೋಗ್ಯನೇ ಅಲ್ಲ. ಜ್ಯೋತಿ, ಮುಖ ಅಂದವಾಗಿದ್ರೆ ಸಾಕಾಗೋದಿಲ್ಲ, ಮನಸ್ಸು ಅಂದವಾಗಿರ್ಬೇಕು. ಆ ಅಂದವಾದ ಮನಸ್ಸು ನಮ್ ಇಂದ್ರ ಮಾವಂಗಿದೆ. ಇಂದ್ರ ಮಾವನ್ ಮಾತು ಮಾತ್ರ ಹೊರಟು, ಮನಸ್ಸು ತುಂಬಾ ಮೃದು. ನಿಜ ಹೇಳ್ಬೇಕು ಅಂದ್ರೆ ನಾನೇ ಇಷ್ಟು ದಿನ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನ ತಡಿಬೇಡ, ನೀನ್ ಸುಮ್ಮನಿದ್ಬಿಡು. ಏನ್ ಮಾತಾಡ್ತಿದ್ಯಾ ತುಳ್ಸಿ? ನೋಡು, ಅಭಿ ಲೈನಲ್ಲೇ ಇದ್ದಾರೆ, ನಿನ್ ಮಾತನ್ನೆಲ್ಲ ಕೇಳಿಸ್ಕೊತಿದ್ದಾರೆ. ಗೊತ್ತು, ಕೇಳಿಸ್ಕೊಳ್ಳಿ, ನನ್ನ ಮನಸ್ಸಲ್ಲಿ ಇಂದ್ರ ಮಾವನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅನ್ನೋದನ್ನ ಗೊತ್ತಾಗ್ಲಿ ಅಂತಾನೆ ಮಾತಾಡಿದ್ದು. ತುಳ್ಸಿ ಪ್ಲೀಸ್ ಕಣೆ, ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಒಂದೇ ಒಂದ್ಸಲ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡಿ ನೋಡೆ. ಮನ್ಸು ಏನ್ ಹೇಳ್ತಾ ಇದೆ? ವರ್ ಪೂಜೆಗೆ ಲೇಟ್ ಆಗ್ತಾ ಇದೆ, ಹೋಗು ಅಂತ ಹೇಳ್ತಾ ಇದೆ. ತುಳ್ಸಿ,
ಯಾಕೆ ನಾನು ಹೇಳೋದೇನೂ ಅರ್ಥ ಆಗ್ತಿಲ್ಲ. ಒಂದೇ ಒಂದ್ಸರಿ ಮಾತಾಡೆ. ಯಾರ ಹತ್ರ ಮಾತಾಡ್ಬೇಕು ಜ್ಯೋತಿ? ಯಾರ ಜೊತೆ ಮಾತಾಡ್ಬೇಕಮ್ಮ? ಕೊಡಿಲ್ಲ, ನಾನು ಮಾತಾಡ್ತೀನಿ. ಕೊಡು ಜ್ಯೋತಿ. ಹಲೋ ಹಲೋ, ಕಟ್ಟಾಗಿದೆಯಲ್ಲಮ್ಮ. ಯಾರಮ್ಮ ಅದು? ಅದು ಮಾವ, ಅವಳು ನನ್ನ ಫ್ರೆಂಡ್ ಮೀರಾ ಅಂತ. ಅವಳ ಮದ್ವೆಗೆ ತುಳ್ಸಿನ ಕರೀಲಿಲ್ಲ, ಅದನ್ನ ಇವಳು ಮನಸ್ಸಲ್ಲಿಟ್ಕೊಂಡು ಅವಳ ಜೊತೆ ಮಾತಾಡ್ತಿಲ್ಲ ಅಷ್ಟೆ. ಯಾಕಮ್ಮ ಹೀಗೆ ಮಾಡ್ತೀಯ? ಯಾರನ್ನು ದ್ವೇಷಿಸ್ಬಾರ್ದು. ಮಾತಾಡ್ಬಿಟ್ಟು ಮದ್ವೆ ಕರಿಬಿಟ್ಟಿ. ಅಣ್ಣ, ನಾನು ನಿನ್ನ ತಂಗಿ. ನೀನ್ ಆದರ್ಶಗಳನ್ನ ಇಟ್ಕೊಂಡು ಬೆಳೆದಿರೋಳು. ನಿನ್ನ ತಂಗಿ ಮದ್ವೆಗೆ ಬರೋದಕ್ಕೆ ಯಾರ್ಯಾರಿಗೆ ಯೋಗ್ಯತೆ ಇದೆಯೋ ಅವ್ರನ್ನೆಲ್ಲ ಕರೆದಿದ್ದೀನಿ. ಯಾರನ್ನ ಕರೆದಿಲ್ವೋ ಅವ್ರಿಗೆ ಮದ್ವೆ ನೋಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಅಣ್ಣ ಬಾ, ಅಣ್ಣ ಹೋಗೋಣ. ಜ್ಯೋತಿ, ಯಾಕೆ ಒಬ್ಳೆ ನಿಂತಿದ್ಯಾ? ಬಾ ಹೋಗೋಣ.
ಬಾವಾ, ನಿಜ ಹೇಳಲಾ, ವರ್ಪೂಜೆಗೆ ಯಾರು ಇಷ್ಟೆಲ್ಲ ಮಾಡಲ್ಲ ಅನ್ಸುತ್ತೆ. ಆಕ್ಚುಲಿ ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ನಾನಂತೂ ಕಳ್ದೋಗ್ಬಿಟ್ಟೆ. ನಾನೇನ್ ಮಾಡಿದ್ದೀನಿ ಇಂದ್ರ, ಎಲ್ಲರೂ ಮಾಡೋ ಹಾಗೆ ನಾನು ಮಾಡಿದ್ದೀನಿ ಅಷ್ಟೆ. ಸರಿ, ನೀವು ಕೂತ್ಕೊಳ್ಳಿ. ಮಾವಯ್ಯ, ಅತ್ತೆ, ಶಾಸ್ತ್ರ ಶುರು ಮಾಡಿ. ನೀವು ಮಾಡಿ. ಹಾಂ, ನಡಿಯೇ. ಬೇರೆ ಯಾರಾದರೂ ಶಾಸ್ತ್ರ ಮಾಡ್ತೀರಾ? ಅಯ್ಯೋ, ನಾನ್ಯಾಕೆ ಬಂದಿರೋದು? ನನ್ನ ಅಳಿಮೈ ಹಿಂಗೆ ಶಾಸ್ತ್ರ ಮಾಡಕ್ಕಲ್ವೇ? ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ನೀನು ನನಗಳಿಯ ಆಗ್ಬೇಕಾಗಿತ್ತು. ಆದ್ರೆ ಇವಾಗ ಯಾರೋ ಮನೆ ಗಳಿಯಾಗಿ ಹೋಯ್ತಾ ಇದ್ಯಾ. ಆದ್ರೂ ಸಂದಾಕಿರು, ಅಜ್ಜಿ ತಗೊಳ್ಳಪ್ಪ. ಇಂದ್ರ ಬಾವ. ಏನ್ ಬಾವ ಇದು? ಕೈ ಕೊಡಿಲಿ, ಕೊಡು. ಇದೇನಪ್ಪ? ತಂಗಿಗ್ ಮಾತ್ರ ಚಿನ್ನದ ಚೈನು, ಹುಡುಗನ್ಗೆ ಬರೀ ಒಂದ್ ಚಿಕ್ಕ ಉಂಗ್ರನಾ? ಏನಪ್ಪ ಇದು? ಒಂದ್ ಕಣ್ಣಿಗ್ ಬೆಣ್ಣೆ, ಇನ್ನೊಂದ್ ಕಣ್ಣಿಗ್ ಸುಣ್ಣ ಮಡಗ್ದಂಗ್ ಮಡಗ್ತಿದ್ಯಾ? ಸರ್ವಮಂಗಳ, ಸುಮ್ನೆ ನಿಂತ್ಕೊ. ಮಾವ, ನೀವು ಸುಮ್ಮನೆ ಇರಿ, ಇವ್ರು ಕೇಳ್ತಾ ಇರೋದ್ರಲ್ಲೂ ಒಂಥರ ನ್ಯಾಯ ಇದೆ. ನೋಡಿ ಅಮ್ಮ, ಇಂದ್ರನಿಗೆ ನಾನು ಬರೀ ಉಂಗುರ ಮಾತ್ರ ಕೊಡ್ತಿಲ್ಲ, ತಗೋ ಇಂದ್ರ. ಏನಪ್ಪ ಇದು? ಇಂದ್ರನ್ಗೆ ಬೈಕ್ ಕೊಡ್ತಿದ್ಯಾ? ಅಯ್ಯೋ, ಈಗಾಗ್ಲೇ ನಮ್ಮ ಹತ್ರ ಬೈಕು, ಟ್ರ್ಯಾಕ್ಟ್ರಿ ಎಲ್ಲ ಐತೆ. ಇದು ಬೈಕ್ ಕೀ ಅಲ್ಲ, ಕಾರ್ ಕೀ. ಬಾವಾ, ನನ್ಗೆ ಯಾಕೆ ಬಾವಾ ಕಾರ್ ಎಲ್ಲ? ಇಷ್ಟು ದಿನ ನೀನು ಬೈಕಲ್ಲಿ ಓಡಾಡ್ತಿದ್ದೆ, ಇನ್ಮೇಲೆ ನೀನು ಸಂಸಾರಸ್ಥ ಆಗ್ತಿದ್ಯಾ? ಆಗ್ಲೂ ನೀನು ಹಾಗೆ ಬೈಕಲ್ಲಿ ಓಡಾಡಕ್ಕಾಗತ್ತಾ? ಎಲ್ಲಾದರೂ ಹೋಗ್ಬೇಕು ಅಂದ್ರೆ ಸಂಸಾರ ಸಮೇತರಾಗಿ ಅತ್ತೆ ಮಾವನೂ
ನಿಮ್ ಹಿಂದೆ ಕೂರಿಸ್ಕೊಂಡು ಹೋಗ್ಬೋದಲ್ವಾ? ಅಂದ್ರೆ ನಿನ್ ತಂಗಿನೂ ನಿನ್ ಬಾವನೂ ಕಾರ್ನಗೆ ಇಬ್ರೆ ಜುಮ್ ಅಂತ ಓಡಾಡ್ಬೇಕು ಅಂತ ಹೇಳ್ತಿದ್ಯಾ? ಏಯ್ ಯಾವಳೆ ಇವಳು, ನಂದಲ್ಲಿಡ್ಲಿ ನಂದಗೋಪಾಲ ಅನ್ನೋ ಹಾಗೆ ಬಾಯ್ಗೆ ಬಂದಾಗ ಮಾತಾಡ್ತೀಯಲ್ಲ, ಒಸಿ ಸುಮ್ಕಿರ್ತೀಯ? ಈ ಮುದ್ಕಿದ್ ಸಾನೆ ಆಯ್ತು ಅಂತ ಅನ್ನಿಸ್ತಿಲ್ವೇ ಅಮ್ಮ? ಕಲ್ ಬಂಡೆಗೆ ತಲೆ ಚಚ್ಕೊಳ್ಳೋದು ಜಾಣ್ತಾನ, ಸುಮ್ಮನಿರಮ್ಮ ನೀನು. ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ಈಗ ನೋಡು ಎಂತ ಚಪ್ಪಡಿ ಕಲ್ನ ಇವ್ರ ತಲೆ ಮೇಲೆ ಎಳಿತೀನಿ ಅಂತ. ಶಿವರಾಜು, ಎಲ್ರೂ ಒಟ್ಟಾಗಿ ಬಾಳೋದ್ ಹೆಂಗೆ ಅನ್ನೋದನ್ನ ನಿನ್ನಿಂದ ಕಲಿಬೇಕು ಕಣಪ್ಪ. ಮನೆಯವ್ರೆಲ್ರು ಹೋಗುವಾಗ ಎಲ್ರೂ ಒಟ್ಟಿಗೆ ಹೋಗಿ ಅಂತ ಕಾರ್ನ ನನ್ನ ಮಗನ್ ಕೊಟ್ಟಿದ್ಯಲ್ಲ, ನಿನ್ನ ಬಗ್ಗೆ ಏನ್ ಹೇಳಪ್ಪ? ಅಣ್ಣ ನೀನ್ ಹೊಸಿ ಸುಮ್ನಿರ್ತೀಯ? ಯಾವುದೋ ಒಂದ್ ಕಾರ್ ತಂದ್ಕೊಟ್ಬಿಟ್ರೆ ಎಲ್ಲ ಸರಿ ಹೋಯ್ತದ? ಸರ್ವಮಂಗಳ, ಏನ್ ಹೇಳ್ತಿದ್ಯ ನೀನು? ಯಾಕತ್ಗೆ ನನ್ ಮೇಲ್ ಕೋಪ ಮಾಡ್ಕೋತಿದ್ಯಾ? ನ್ಯಾಯವಾಗ್ ನೋಡಿದ್ರೆ ಇದನ್ನೆಲ್ಲ ನೀನೇ ಕೇಳ್ಬೇಕು. ಆದ್ರೆ ನೀನು ನಮ್ಮ ಅಣ್ಣನ್ ಮಗ ಅಲ್ವಾ, ಕಷ್ಟಪಡಬಾರ್ದು ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ಯಾ?